வச்சிருக்கியா? கொடு இந்த கொடுக்கு இந்த கொடு. इसे बचाना हम लोग, ये कॉन्स्टिट्यूशन हम सबको हक हमारा राइट देता है। ये कॉन्स्टिट्यूशन को ऐसे ही रखना और इसे समझना भी बहुत जरूरी है कि ये कॉन्स्टिट्यूशन की वजह से ही आज हम सबको समानता, एकता, हम सब एक है, हम सब भारतीय है करके सबको ले साथ लेके जाने वाला कॉन्स्टिट्यूशन को बाबा साहब अम्बेडकर ने दिया है। इसको हमें मजबूत करना है, इसे हमें संभालना है, इसको आगे बचा कर सामने लेकर जाने का जिम्मेदारी हर एक का है। तो उसके लिए आज जो ये जाता जा रहा है, ये हम तमाम को ऐलान करते जा रहे हैं, ये संविधान हम आपस में किस तरीके से हमको साथ जाने का एक डायरेक्शन दे रहा है, उसे बचाना हम सब। तो इसके लिए अभी हमारे चीफ इंजीनियर मधु जी ಬೋಲಿದ್ರೆ ಅಪ್ಪ ಸಬ್ಬಕ್ಕೆ ಸಾಥ್ ಬೋಲ್ನ ಎಲ್ಲರೂ ಅದನ್ನ ಅವ್ರ ಜೊತೆಯಲ್ಲಿ ಅವ್ರು ಹೇಳಿದ ಮೇಲೆ ನೀವು ಹೇಳಬೇಕು, ಅವ್ರು ಹೇಳಕ್ ಮೊದಲೇ ಹೋಗ್ಬೇಕು. ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಮಕ್ಕಳ ಹುಷಾರು.